ಎಸ್ ಎಸ್ ಎಲ್ ಸಿ ಪುನರ್ಮನನ ಕ್ವಿಚ್ ಶಕ್ತಿಯ ಆಕಾರಗಳು ಒಂದನೇ ಪ್ರಶ್ನೆ ಈ ಕೆಳಗಿನ ಯಾವುದೂ ಜೈವಿಕ ದ್ರವ್ಯರಾಶಿಯ ಆಕಾರಕ್ಕೆ ಉದಾಹರಣೆಯಲ್ಲ ಸೌದೆ ಗೋಬರ್ನಿಲ ನ್ಯೂಕ್ಲಿಯ ಶಕ್ತಿ ಕಲ್ಲಿದ್ದಲು ಉತ್ತರ ನ್ಯೂಕ್ಲಿಯ ಶಕ್ತಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಕೆಳಗಿನ ಯಾವ ಶಕ್ತಿಯ ಆಕಾರವನ್ನು ಮೋಡ ಕವಿದ ದಿನಗಳಲ್ಲಿ ಬಳಸಲಾಗುವುದಿಲ್ಲ ಭೂಗರ್ಭ ಶಕ್ತಿ ಉಬ್ಬರಗಳ ಶಕ್ತಿ ನ್ಯೂಕ್ಲಿಯರ್ ಶಕ್ತಿ ಸೌರ ಶಕ್ತಿ ಸೌರ ಶಕ್ತಿ ನಿಮಗೆಲ್ಲ ಗೊತ್ತಿದೆ ಮೋಡ ಕವಿದ ದಿನಗಳಲ್ಲಿ ಬಳಸಲಾಗುವುದಿಲ್ಲ ಈ ಕೆಳಗಿನ ಯಾವುದು ಉತ್ತಮ ಇಂಧನ ಸೀಮೆ ಎಣ್ಣೆ ಎಲ್ ಪಿ ಜಿ ಕಲ್ಲಿದಲು ಪೆಟ್ರೋಲಿಯಂ ಉತ್ತಮ ಇಂಧನ ಇದರಲ್ಲಿ ಎಲ್ ಪಿ ಜಿ ಹಸುವಿನ ಸಗಣಿ ನಿರುಪಯುಕ್ತ ತರಕಾರಿ ಮುಂತಾದವುಗಳಿಂದ ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ವಿಘಟನೆಯಾಗಿ ಉತ್ಪತ್ತಿಯಾಗುವ ಅನಿಲಕ್ಕೆ ಹೀಗೆಂದು ಕರೆಯುವರು ಮೇಲಿನ ಎಲ್ಲವೂ ಸರಿ ಸಿ ಎನ್ ಜಿ ಅನಿಲ ಎಲ್ ಪಿ ಜಿ ಅನಿಲ ಗೋಬರ್ ಅನಿಲ ಉತ್ತರ ಗೋಬರ್ ಅನಿಲ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಸೂರ್ಯನು ಹೆಚ್ಚು ಶಾಖವನ್ನು ಹಿರಿಕೊಳ್ಳಲು ಸೌರ ಕುಕ್ಕರ್ನ ಹೊರಮೈ ಹಾಗೂ ಒಳಮೈಗೆ ಈ ಬಣ್ಣವನ್ನು ಬೆಳೆದಿರುತ್ತಾರೆ ನೀಲಿ ಬಣ್ಣ ಕಪ್ಪು ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣ ಉತ್ತರ ಕಪ್ಪು ಬಣ್ಣ ಬೆಳೆದಿರುತ್ತಾರೆ ಪ್ರಶ್ನೆ ಸಂಖ್ಯೆ ಆರು ಸೌರಶಕ್ತಿಯನ್ನು ಇದುಶಕ್ತಿಯನ್ನಾಗಿ ಪರಿವರ್ತಿಸುವ ಭಾಗ ಡೈನಮೊ ಮೇಲಿನ ಎಲ್ಲವೂ ಸರಿ ಮೋಟಾರ್ ಸೌರಕೋಶ ಉತ್ತರ ಸೌರಕೋಶ ಪ್ರಶ್ನೆ ಸಂಖ್ಯೆ ಏಳು ಪವನ ಶಕ್ತಿಯನ್ನು ಉತ್ಪಾದಿಸಬೇಕಾದರೆ ಇರಬೇಕಾದ ಗಾಳಿಯ ಕನಿಷ್ಠ ಜವ ಐದು ಕಿಲೋಮೀಟರ್ ಪರ್ ಗಂಟೆ ಹತ್ತು ಕಿಲೋಮೀಟರ್ ಪರ್ ಗಂಟೆ ಎಂಟು ಕಿಲೋಮೀಟರ್ ಪರ್ ಗಂಟೆ ಹದಿನೈದು ಕಿಲೋಮೀಟರ್ ಪರ್ ಗಂಟೆ ಉತ್ತರ ಹದಿನೈದು ಕಿಲೋಮೀಟರ್ ಪರ್ ಗಂಟೆ ಇವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲವಾಗಿದೆ ಸೌರಶಕ್ತಿ ಡೀಸೆಲ್ ಸಿಮಿ ಎಣ್ಣೆ ಕಲ್ಲಿದಲು ಶಕ್ತಿ ಉತ್ತರ ಸೌರಶಕ್ತಿ ಒಂಬತ್ತನೇ ಪ್ರಶ್ನೆ ದೊಡ್ಡ ದೊಡ್ಡ ಗಾಳಿಯಂತ್ರಗಳನ್ನು ಅಳವಡಿಸಿ ಗಾಳಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದಕ್ಕೆ ಹೀಗೆನ್ನುವರು ಪವನಶಕ್ತಿ ಅಣುಶಕ್ತಿ ರಾಸಾಯನಿಕ ಶಕ್ತಿ ಜಲಶಕ್ತಿ ಉತ್ತರ ಪವನ ಶಕ್ತಿ ಹತ್ತನೇ ಪ್ರಶ್ನೆ ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಸಿಲಿಕಾನ್ ಮ್ಯಾಗನೀಸ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಉತ್ತರ ಸಿಲಿಕಾನ್ ಸಿ ಎನ್ ಜಿಯನ್ನು ವಿಸ್ತರಿಸಿ ಬರೆದಾಗ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಕ್ಯಾಥೋಡಿಯನ್ ಗ್ಯಾಸ್ ಕಾಪರ್ ನೈಟ್ರೇಟ್ ಗ್ಯಾಸ್ ಕ್ಯಾಡಿಮಿಯಮ್ ನಿಕಲ್ ಗ್ಲಾಸ್ ಉತ್ತರ ಕಾಂಪಸ್ ನ್ಯಾಚುರಲ್ ಗ್ಯಾಸ್ ಇವುಗಳಲ್ಲಿ ಆಮ್ಲ ಮಳೆಗೆ ಕಾರಣವಾದ ಅನಿಲಗಳು ಎಂದರೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಕಾರ್ಬನ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ನೈಟ್ರಿಕ್ ಆಮ್ಲ ಉತ್ತರ ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಗಳು ಹದಿಮೂರನೇ ಪ್ರಶ್ನೆ ಜಲಾಶಯಗಳಲ್ಲಿ ಮುಳುಗಡೆಯಾದ ಸಸ್ಯರಾಶಿಯ ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಕೊಳತು ಅಪಾರ ಪ್ರಮಾಣದಲ್ಲಿ ಈ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಮಿಥೇನ್ ಉತ್ತರ ಮೀಥೇನ್ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಒಟ್ಟು ವಿದ್ಯುತ್ ಶಕ್ತಿಯ ಬೇಡಿಕೆಯ ಪ್ರಮಾಣದಲ್ಲಿ ಜಲ ವಿದ್ಯುತ್ ಸ್ಥಾವರಗಳಿಂದ ಪೂರೈಕೆಯಾಗುವ ಶಕ್ತಿಯ ಭಾಗ ಒನ್ ಬೈ ಸಿಕ್ಸ್ ಒನ್ ಬೈ ಏಯ್ಟ್ ಒನ್ ಬೈ ಫೋರ್ ಒನ್ ಬೈ ತ್ರೀ ಉತ್ತರ ಒನ್ ಬೈ ಫೋರ್